ಕೃಷ್ಣ ನಮ್ಮ ಅಣ್ಣದೇವ ದೇವಲೋಕದವರೊಂದಿಗೆ ಸಂಧಿ ಮಾಡಿಕೊಂಡನೋ ಹೇಗೆ ಹೇಳು ಹೇಳು. ನಮ್ಮ ಅರಸ ಜೀವದಿಂದ ಇದ್ದಾನೆ ಅಲ್ಲವೇ ಮುರುಹರ? ಅವನು ಬದುಕಿದ್ದರೆ ಹಸ್ತಿನಾಪುರದ ಸಿಂಹಾಸನವನ್ನು ಏರುವಂತೆ ಮಾಡುತ್ತೇನೆ. ಹಾಗಿಲ್ಲದೆ ಇಹಲೋಕವನ್ನು ಬಿಟ್ಟು ತೆರಳಿದನೋ? ಧರಣಿ ಬದಿಸ ಪ್ರಾಣನೇ ಗಜಪುರದ ರಾಜ್ಯಕ್ಕೆ ನಿಲ್ಲಿಸುವೆನು. ಧರಣಿ ಪತಿಸ ಪ್ರಾಣನೇ ಗಜಪುರದ ರಾಜ್ಯಕ್ಕೆ ನಿಲ್ಲಿಸುವೆನು. ಮೇಣ್ಸುರರೊಳಗೆ ಸಮ್ಮೇಳವೇ ಕುಂತಿ ಕುಮಾರಂಗೆ. ಮುರಾಂತಕ, ಅಣ್ಣ ಇಹಲೋಕವನ್ನು ಬಿಟ್ಟು ತೆರಳಿದನು, ಇನ್ನಾರ ಗಳಿಗೆಯೂ ನಾನು ಜೀವದಿಂದ ಇರಲಾರೆ ಗೋವಿಂದ, ಇರಲಾರೆ. ಅರೆಗಳಿಗೆ ಧರ್ಮ ಜನ ಬಿಟ್ಟಾನಿರನು ಮುರಹರ. ಅರೆಗಳಿಗೆ ಧರ್ಮ ಜನ ಬಿಟ್ಟಾನಿರನು ಮುರಹರ. ರಥವ ಮರಳಿಚು ಮರಳಿ ಚೈ ರಥವ ಮರಳಿಚು ಮರಳಿ ಚೈ ರಥ ಮುಂಚುವುದೋ ಮನ ಮುಂಚುವುದೋ ಎಂದ. ರಥವನ್ನು ತಿರುಗಿಸು, ಬೇಗನೆ ಬೇಗನೆ ಅಲ್ಲಿಗೆ ತಿರುಗಿಸು. ಕೃಷ್ಣ, ಅಣ್ಣ ಇರುವಲ್ಲಿಗೆ ಕರೆದೊಯ್ಯಿ ಎಂದು ಕಡುನೊಂದು ಕೇಳಿದ ಅರ್ಜುನ. ಶಂಸಪ್ತಕರೊಂದಿಗೆ ಹೋರಾಡುತ್ತಿದ್ದ ಅರ್ಜುನ, ಶ್ರೀಕೃಷ್ಣ ರಥವನ್ನು ತಿರುಗಿಸಿದ, ವೇಗವಾಗಿ ಧರ್ಮಜನ ಪಾಳಯದ ಕಡೆಗೆ ಓಡಿಸಿದ ಕುದುರೆಗಳನ್ನು. ತಿರುಹಿವಾಘೆಯ ಹಿಡಿದು ಹರಿಹೂಂಕರಿಸಿ ಬಿಟ್ಟನು ರಥವನು. ಆತನ ಮುರಿವ ಕಂಡುದು ಲಳಿಮಸಗಿ ಸಮಸಪ್ತಕರ ಸೇನೆ. ಅರರೇ ನರ ಪೈ ಸರಿಸಿದನು ಪೈ ಸರಿಸಿದನು ಫಡ ಹೋಗ ಬಿಡದಿರಿ. ಕುರು ನೃಬಾಲನ ಪುಣ್ಯವೆನುತ ಅಟ್ಟಿದರು ಸೂಢಿಯನಿ. ಇದನ್ನು ಕಂಡ ಶಂಸಪ್ತಕರು, ಅರೆರೆ ಜಾರಿಕೊಂಡ ಪಾರ್ಥ, ಬಿಡಬಾರದು, ತಡೆಯಿರಿ ತಡೆಯಿರಿ ಅವನನ್ನ ಎಂದು ಚಡಪಡಿಸಿದರು. ದುರ್ಯೋಧನನ ಪುಣ್ಯಕ್ಕೆ ಎಲ್ಲಿ ಧಕ್ಕೆ ಬಂದೀತೋ ಎಂದು ಗಾಬರಿಯಾಗಿ ಹಿಂಬಾಲಿಸಿದರು. ಬಂದು ಅರ್ಜುನನನ್ನ ಅಡ್ಡಗಟ್ಟಿದರು, ಕೃಷ್ಣನನ್ನೇ ತಿವಿದರು. ಕ್ಷಣಾರ್ಧದಲ್ಲಿ ಅವರನ್ನು ಬಗ್ಗು ಬಡಿದು ಪಾರ್ಥ ಮುಂದುವರಿದ. ರಥ ಹಿಂದಿರುಗಿದ್ದನ್ನು ಕಂಡ ದ್ರೋಣಸುತ ಅಶ್ವತ್ಥಾಮ ಅಲ್ಲಿಗೆ ಬಂದು ಅಡ್ಡಗಟ್ಟಿದ. ಹೇಯ್ ಪಾರ್ಥ, ಬಾ ಇತ್ತ ಬಾ. ಭೀಷ್ಮ ದ್ರೋಣರೊಡನೆ ಕಾದಿದಷ್ಟು ಸುಲಭ ಎಂದು ಎಣಿಸಬೇಡ. ನನ್ನನ್ನು ಎದುರಿಸೋ ಎದುರಿಸೋ, ಕಾಳಗವನ್ನು ಕೊಡುತ್ತೇನೆ ನಿನಗೆ, ನಿನ್ನ ಕಥೆಯನ್ನು ಮುಗಿಸುತ್ತೇನೆ ಎಂದು ಅಬ್ಬರಿಸಿದ ಅಶ್ವತ್ಥಾಮ. ಇತ್ತಲಿತ್ತಲು ಪಾರ್ಥ ಹೋಗದಿರು ಇತ್ತಲಶ್ವತ್ಥಾಮನಾಣೆ ಮಹೋತ್ತಮರು ಗುರು ಭೀಷ್ಮರಲಿ ಮೆರೆ ನಿನ್ನ ಸಾಹಸವ ಕಿತ್ತು ಬಿಸುಡುವೆನಸುವನು ಕಿತ್ತು ಬಿಸುಡುವೆನಸುವನು ಇದಿರಾಗಿತ್ತಲೆಲವೋ ನಿನ್ನ ಜೋಕೆಯ ಜೊತ್ತಿನಾಹವಲ್ಲೆನು ತರುಬಿದನು ಗುರು ಸೂನು. ಕೃಷ್ಣ, ವಿಘ್ನಗಳ ಮೇಲೆ ವಿಘ್ನಗಳು ಬರುತ್ತಿವೆಯಲ್ಲ, ಅಗ್ರಜನನ್ನ ಬೇಗ ಹೋಗಿ ನೋಡಬೇಕು ಎಂದರೆ ಇವನು, ಈ ಗುರುತನೂಜ. ಇಲ್ಲಿ ಬಂದು ನನಗೆ ಅಡ್ಡಗಟ್ಟಿದ್ದಾನೆ ಅಡ್ಡಗಟ್ಟಿದ್ದಾನೆ ಎಂದು ಅರ್ಜುನ ಕಿರಿಕಿರಿಯಾಗಿ ಬಾಣಗಳಿಂದ ಮುಚ್ಚಿದ ಅಶ್ವತ್ಥಾಮನ ರಥವನ್ನು.
ಆವುದಿಲ್ಲಿಗುಪಾಯವು ಈತನ ಭಾವ ಬೆಟ್ಟಿತು ತೆರಹುಗೊಡನಿಂದು ಈ ವಿಸಂಧಿಯೊಳು ಅರಿಯನವ ನಿಬನಾಗು ಹೋಗುಗಳ ದೇವ ಹದನೇನೆನುತ ವರಗಾಂಡೀವಿ ಮುಕ್ತ ಕಲಂಬ ಕಾಂಡ ಪ್ರಾವರಣದಲ್ಲಿ ಮುಸುಕಿದನು ಗುರುನಂದನ ನರಥವ. ಅರ್ಜುನ, ಮಕ್ಕಳಾಟಿಕೆ ಎಂದೆಣಿಸಿ ಬಾಣಗಳನ್ನು ನನ್ನ ಮೇಲೆ ಬಿಡಬೇಡ. ಮಹಾಸ್ತ್ರಗಳು ಇವೆ ನಿನ್ನಲ್ಲಿ, ಅವನ್ನು ಬಿಡು ಎಂದು ಹೇಳಿ ತನ್ನ ಮೇಲಿನ ಬಾಣಗಳನ್ನು ಕಡಿದು ಹಾಕಿ ಅರ್ಜುನನನ್ನು ಕೆಣಕಿದ ಅಶ್ವತ್ಥಾಮ. ಕೂಳತೆಗೆ ಹೆರಸಾರು ಠಕ್ಕಿನ ಠೌಳಿಯಾಟವೇ ಕದನ ಕುಟಿಲದ ಬೇಳುವೆಯ ಡೊಲ್ಲಾಸ ಮದ್ದಿನ ಮಾಯೆ ನಮ್ಮೊಡನೆ ಆಳುತನ ಉಳ್ಳೊಡೆ ಮಹಾಸ್ತ್ರದ ಜಾಳಿಗೆಯನುಗಿ ನಿನಗಾಳುತನ ಉಳ್ಳೊಡೆ ಮಹಾಸ್ತ್ರದ ಜಾಳಿಗೆಯನುಗಿ ಎನುತ ಪಾರ್ಥನ ಕೋಲುಗಳ ನೆರೆ ತರಿದು ತೀವಿದ ನಂಬಿನಲಿನ ಭವ. ಪಾರ್ಥನಲ್ಲಿರುವ ದಿವ್ಯಾಸ್ತ್ರಗಳನ್ನೆಲ್ಲ ಮುಗಿಸಿಬಿಡಬೇಕು ಎಂಬುದು ಅಶ್ವತ್ಥಾಮನ ಯೋಚನೆ. ಬಾಣಪ್ರಪಂಚಕ್ಕೆ ಗುರು ಅಲ್ಲವೇ ನೀವು? ನಿಮ್ಮ ಅಸ್ತ್ರವಿದ್ಯೆ ನಿಷ್ಫಲ ಎಂದು ನೀವೇ ತೋರಿಸಿಕೊಳ್ಳುತ್ತಿದ್ದೀರಿ ಸ್ವಾಮಿ ಗುರುಪುತ್ರರೇ ಎನ್ನುತ್ತಾನೆ ಅರ್ಜುನ. ಸರಳ ಹರಿಮೆ ಕಲೆಗೆ ನೀವೇ ಗುರುಗಳಲ್ಲ, ನಿಮ್ಮ ವಿದ್ಯೆಯ ಹುರುಳು ಗಡಿಸುವಿರಿ ಎನ್ನುತ್ತ ಗುರುಸುತ ನಂಬ ಹರೆಗಡಿದು ತುರಗದಲ್ಲಿ ರಥ ಚಕ್ರದಲ್ಲಿ ಕೂಬರದೊಣಿಸಿನಲಿ ಅಚ್ಚಿನಲಿ ದುರ್ಧರ ಶಿಳಿ ಮುಖ ಜಾಲವನು ಜೋಡಿಸಿದನು ಆ ಪಾರ್ಥ. ಎಂದು ಹೇಳಿ ಅಶ್ವತ್ಥಾಮ ಬಿಟ್ಟ ಅಸ್ತ್ರಗಳನ್ನೆಲ್ಲ ತುಂಡು ಮಾಡಿಬಿಟ್ಟ ಪಾರ್ಥ. ಧರ್ಮಜನಲ್ಲಿಗೆ ಪಾರ್ಥ ಹೋಗದಂತೆ ತಡೆದು ನಿಲ್ಲಿಸಬೇಕು. ಅಲ್ಲಿಗೆ ಹೋದರೆ ಅವನಿಗೆ ಏಟು ಬಿದ್ದಿದೆ ಎಂದು ಇವನಿಗೆ ತಿಳಿಯುತ್ತದೆ. ತಿಳಿದ ಮೇಲೆ ಮೊದಲೇ ಮಹಾವೀರ ಅಣ್ಣನಿಗೆ ಆದ ಅವಮಾನವನ್ನು ಕಂಡು ಕೆಂಡ ಆಗುತ್ತಾನೆ. ತನ್ನ ಪ್ರಭು ದುರ್ಯೋಧನನ ಹಣೆಯ ಬರಹವನ್ನು ಒರೆಸಿ ಹಾಕುತ್ತಾನೆ. ಹೌದು, ಒರೆಸಿ ಹಾಕುತ್ತಾನೆ. ಈ ಭಯದಿಂದ ಕಾದುವುದಕ್ಕೆ ನಿಂತಿದ್ದಾನೆ ಅಶ್ವತ್ಥಾಮ. ಪಾರ್ಥನ ಮೈಯಿಂದ ರಕ್ತ ಚಿಮ್ಮುವಂತೆ ಹರಿತವಾದ ಬಾಣಗಳಿಂದ ಹೊಡೆದ ಅಶ್ವತ್ಥಾಮ. ತಳಿವ ನಿನ್ನಂಬಿನ ಮಳೆಗೆ ಮನನಲಿವ ಚಾತಕಿಯರಿಯನ ತಳಿವ ನಿನ್ನಂಬಿನ ಮಳೆಗೆ ಮನನಲಿವ ಚಾತಕಿಯರಿಯನ ಕಳವಳಿಸಿದರು ಕೊಲ್ಲಾದಡೆಯನುತ ಎಚ್ಚನು ಧನಂಜಯನ ಹೊಳೆವ ಕಣೆ ಹೊಕ್ಕಿರಿದ ದಾರಿಯೊಳು ಉಳಿದ ಕಣೆ ದಾಂಟಿದವು ಗುರುಸುದ ತುಳುಕಿದನು ಫಲುಗುಣನ ಮೈಯಲಿ ರಕುತರಾಟಳವ. ಅರ್ಜುನ ಖತಿಗೊಂಡು ಕಾಲಾಗ್ನಿ ರುದ್ರನಂತೆ ನಿಂತುಕೊಂಡ. ನೆತ್ತಿಯಲ್ಲಿ ಬೆವರ ಹನಿ ಕಾಣಿಸಿಕೊಂಡವು. ಹುಬ್ಬು ಗಂಟಿಕ್ಕಿತು. ಕಡುಗಿದರೆ ಕಾಲಾಗ್ನಿ ರುದ್ರನ ಕಡುಗನಾನು ವರಿತನೆ ಸೈಗೆಡೆವ ರೋಮದ ಧೂಮ್ರ ವಕ್ತ್ರದ ಸ್ವೇದ ಬಿಂದುಗಳ ಜಡಿವ ರೋಷದ ಭರದ ಲಡಿ
ಕೈಗಡಿ ಗೊಡಲ ನೊಲೆದು ಮಹಾಸ್ತ್ರದಲ್ಲಿ ಕಡಿ ಕಡಿದು ಬಿಸುಟನು ಗುರು ಸುತನ ಸಾರಥಿಯ ರಥ ಕಯವ. ಮಹಾಸ್ತ್ರವೊಂದನ್ನು ಪ್ರಯೋಗಿಸಿ ಅಶ್ವತ್ಥಾಮ ಬಿಟ್ಟ ಬಾಣಗಳನ್ನೆಲ್ಲ ತುಂಡರಿಸಿಬಿಟ್ಟ. ರಥದ ಕುದುರೆಗಳನ್ನು ಸಾರಥಿಯನ್ನು ಯಮಪುರಿಗೆ ಅಟ್ಟಿದ. ಮಾತ್ರವಲ್ಲ, ಅಶ್ವತ್ಥಾಮನ ಬತ್ತಳಿಕೆ, ಬಿಲ್ಲು, ಕವಚ, ಶಿರಸ್ತ್ರಾಣ ಎಲ್ಲವನ್ನೂ ಅವನ ಮೈಯಿಂದ ಹೊರಹೊಮ್ಮುವಂತೆ ಮಾಡಿಬಿಟ್ಟ ಪಾರ್ಥ. ಧನುವನುರು ಬತ್ತಳಿಕೆಗಳ ನಂಬಿನ ಹೊದೆಯನುರು ಟೆಕ್ಕೆಯ ವಜೋಡಿನ ಬನವ ಕಡಿದಿಕ್ಕಿದನು ಸೆಕ್ಕಿದನು ಸರಳುಗಳ. ಎಲ್ಲವನ್ನೂ ಕಳೆದುಕೊಂಡರೇನಂತೆ, ಫಡ ಛಿ ಎಂದು ಬೈದು ಅಶ್ವತ್ಥಾಮ ಕತ್ತಿಯನ್ನು ಹಿರಿದು ನಿಂತು ಪಾರ್ಥನ ಕಡೆ ಧಾವಿಸಿದ. ಧನುವರೂಥದ ಹಾನಿ ಗುರುನಂದನನ ಕರುವ ವಿನಾಶಿಯೇ ಫಡಾಯನುದ ಪಾರ್ಥನ ತರುಬಿ ನಿಂದನು ಸೆಳೆದಡಾಯುಧರಿ. ಆಹಾ, ದಿಟ್ಟ ಕಣೆಯ ಗುರುಪುತ್ರ, ನೀನು ಕೌರವನ ಕಡೆಯ ಭಟರಲ್ಲಿ ನಿನ್ನಂತಹ ವೀರ ಬೇರೆ ಯಾರಯ್ಯ ಇದ್ದಾರೆ? ದಿಟ್ಟನೈ ಗುರು ಸೂನು ಶಿವ ಶಿವ ಜಗ ಜಟ್ಟಿಯಲ್ಲ ಕೌರವೇಂದ್ರನ ಥಟ್ಟಿನಲ್ಲಿ ಭಟರಾರೆನು ತಲೆದೂಗಿದನು ಪಾರ್ಥ. ಹಾಗೆ ಮೆಚ್ಚಿಕೊಂಡು ಬಲ ಬಲ ಎಂದು ತಲೆ ತೂಗಿದ ಅರ್ಜುನ. ಎಷ್ಟಾದರೂ ವೀರ ಅಲ್ಲವೇ, ಆತ್ಮವಿಶ್ವಾಸ ಇರುವ ಧೀರ ಯೋಧನಲ್ಲವೇ ಅರ್ಜುನ. ಅಶ್ವತ್ಥಾಮನನ್ನು ಎದುರಿಸಿ ನಿಂತು ಹೋರಾಡುತ್ತಿರುವಾಗಲೇ ಒಂದು ಕಡೆಯಿಂದ ಕೃಪ, ಮತ್ತೊಂದು ಕಡೆಯಿಂದ ಸಂಸಪ್ತಕರು ಬಂದು ತಾಕುತ್ತಾರೆ ಅರ್ಜುನನನ್ನು. ಇಟ್ಟಣಿಸಿದನು ಹಿಂದೆ ಕೃಪ ನಡಗಟ್ಟಿದನು ಸಮಸಪ್ತಕರು ಸಲೆ ಮುಟ್ಟಿ ಬಂದರು ಕೌರವೇಶ್ವರ ಸಕಲ ಬಲ ಸಹಿತ. ಎಲ್ಲರೂ ಸೇರಿಕೊಳ್ಳಿರಿ, ಅಡ್ಡಗಟ್ಟಿರಿ ಪಾರ್ಥನನ್ನ, ಇವನ ಅರಸನನ್ನ ಕರ್ಣ ಕೆಡವಿದ್ದಾನೆ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಭೀಮನನ್ನು ಉರುಳಿಸುತ್ತಾನೆ, ಅಲ್ಲಿಯವರೆಗೆ ಪಾರ್ಥನನ್ನ ಹಿಡಿದು ನಿಲ್ಲಿಸಿರಿ, ಹಿಡಿದು ನಿಲ್ಲಿಸಿರಿ. ತಡೆಯಿ ಪಾರ್ಥನನು ಇವನ ರಾಯನ ಕೆಡಹಿದನು ಕಲಿಕರ್ಣನು ಈಗಳೆ ಮುಡುಹುವನು ಪವನ ಜನನು ಒಂದರ ಗಳಿಗೆ ಮಾತ್ರದಲ್ಲಿ ಬಿಡದಿರೀದನನೆನುತ ಕುರುಪತಿಯೊಡನೆ ದುಶ್ಯಾಸನ ಕೃಪಾದಿಗಳಡಸಿದರು ಕೆಂಗೋಲ ಮಳೆಯಲಿ ನಾದಿದರು ನರನ. ದುರ್ಯೋಧನ ಹೀಗೆ ಹೇಳೋಣ, ದುಶ್ಯಾಸನಾದಿಗಳು ಧಾವಿಸಿ ಬಂದು ಪಾರ್ಥನ ಎದುರು ಗೋಡೆ ಮಾಡಿಕೊಂಡು ನಿಂತು ಕರೆದರು. ಪಾರ್ಥನು ಧರ್ಮಜನನ್ನ ಕಂಡನೆಂದರೆ ತಾವೆಲ್ಲರೂ ಒಟ್ಟಿಗೆ ಯಮನಲ್ಲಿಗೆ ಹೋಗುವುದು ನಿಶ್ಚಯ ಎಂದು ಬಲ್ಲ ಕೌರವ. ಎಲ್ಲರೂ ಸೇರಿ ಕೆಂಗೋಲ ಮಳೆಯಲ್ಲಿ ನಾದಿದರೂ ಪಾರ್ಥನನ್ನ ಎನ್ನುತ್ತಾನೆ ಕವಿ ನಾರಣಪ್ಪ. ಇದೇನು ಅಣ್ಣ, ರಾಜ ಧರ್ಮರಾಜನ ಬಳಿಗೆ ಹೋಗಲು ಅದೆಷ್ಟು ವಿಘ್ನಗಳು ಬರುತ್ತಿವೆ. ಹ, ದೈವವೇ ದೈವವೇ, ನೀನೇ ನನ್ನನ್ನು ತಡೆದರೆ ನಾ ಏನು ತಾನೇ ಮಾಡಿಯೇನು, ಏನು ತಾನೇ ಮಾಡಿಯೇನು ಎಂದು ಚಿಂತಿಸುತ್ತಿದ್ದಾನೆ ಅರ್ಜುನ. ಅವನಿಪನ ಕಾಣಿಕೆಗೆ ಬಹು ವಿಘ್ನವನು ಬನಿದುದೆ ದೈವ. ಅವನಿಪನ ಕಾಣಿಕೆಗೆ ಬಹು ವಿಘ್ನವನು ಬನಿದುದೆ ದೈವ. ದೈವ ಯಂತ್ರವನವಗಡಿಸಿ ನೂಕುವರೆ ನಮ್ಮಳವೇ ಶಿವಾಯನುದ. ಆದರೂ ಎದೆಗುಂದದೆ ಮರುಕ್ಷಣದಲ್ಲಿ ಐದು ಬಾಣಗಳಿಂದ ಕೃಪನನ್ನು, ದುರ್ಯೋಧನ ತಮ್ಮಂದಿರನ್ನು ಹೊಡೆದು ಉರುಳಿಸಿ
ಸಮಶಪ್ತಕರನ್ನು ಚಚ್ಚಿ ಹಾಕಿದ. ಕವಲುಗೋಲೈದರಲಿ ಕೃಪ ಕೌರವನ ತಂ ಮಂದಿರ ಸುಸನ್ನಾಹವ ವಿಸಂಚಿಸಿ ಬಗಿದು ಸಮಸಪ್ತಕರ ನೊಡೆ ಹಾಯಿಸಿ. ಪಾರ್ಥನ ಅಶ್ವತ್ಥಾಮ ಕೃತವರ್ಮರ ನಡುವೆ ತುಸು ಹೊತ್ತು ಬಿರುಸಿನ ಕಾಳಗವೇ ಜರುಗಿತು. ಧೃತರಾಷ್ಟ್ರ ಭೂಪಾಲ, ಹೋಗ ಹೋಗಲು ಮತ್ತೆ ಕುರುಬಲ ಸಾಗರದ ಬಟಲ ಹರಿಲಳಿಯಲಿ ತಾಗಿದರು ತುಡುಕಿದರು ತಡೆದರು ನಾಲ್ಕು ದೆಸೆಗಳಲ್ಲಿ ನೀಗಿದರು ಶಸ್ತ್ರಾಸ್ತ್ರವನು ಕೈಲಾಗಿನಲ್ಲಿ ಮರಳಿದರು ಪುನರಪಿ ತಾಗಿದರು ಗುರು ಸೂನು ಕೃತವರ್ಮಾದಿ ನಾಯಕರು. ನಿನ್ನ ಕಡೆಯವರು ಹಲವರನ್ನ ಅಂತಕನ ಊರಿಗೆ ಏಕಾಂಗಿಯಾಗಿ ಹೋರಾಡಿ ಕಳಿಸಿದ ಪಾರ್ಥ ಎಂದ ಸಂಜಯ. ಪಾರ್ಥನ ಪರಾಕ್ರಮಾಗ್ನಿ ಜ್ವಾಲೆಯಲ್ಲಿ ಕುರುಸೇನೆ ಸುಟ್ಟು ಭಸ್ಮ ಆಗಿ ಕರುಕಲಾಯಿತು. ಮೇಲೆ ಬಿದ್ದುದು ಮತ್ತೆ ಬಲ ಮೇಘಾಲಿ ನೂಕಿದು ನರ ನರಥ ಸುಳಿಗಾಳಿಯಂತಿರ ತಿರು ತಿರುಗಿದುದು ವಿಶ್ವದೋಮುಖದಿ ಹೇಳಲೇನವನೀಶ ಚಪಲ ಛಡಾಲ ಪಾರ್ಥನ ವಿಕ್ರಮಾಗ್ನಿಜ್ವಾಲೆಯಲಿ ನರಸೀದು ಸೀಕರಿವೋಯಿತು ಕುರುಸೇನೆ. ನಾನು ಹೇಗೆ ತಾನೇ ಇದನ್ನು ವರ್ಣಿಸಲಿ, ಏನು ಮಾಡಲಿ ಈಗ ಎನ್ನುತ್ತಿದ್ದಾನೆ ಸಂಜಯ. ಅಶ್ವತ್ಥಾಮ ನೆಲ ಕಚ್ಚುವಂತೆ ಹೊಡೆದ, ಶಕುನಿ ಪಲಾಯನ ಮಾಡುವಂತೆ ಸೋಲಿಸಿದ, ಕೃತವರ್ಮ ಕಿಮ ಕಮ ಅನ್ನದೆ ನಿಲ್ಲುವಂತೆ ಮಾಡಿದ ಪಾರ್ಥ. ಗುರು ಸುತನ ಮುರಿಯಚ್ಚು ಶಕುನಿಯ ಪರಿಭವಿಸಿ ಕೃತವರ್ಮ ಕನ ವಿಸ್ತರಿಸಲೀಯದೆ ಕೇರಳ ದ್ರವಿಡಾಂಧ ಕೌಸಲ ರಹುರುಳು ಗಡಿಸಿ ಸುಯೋಧನನ ಮೊಗ ಮುರಿಯಲಚ್ಚು ಸುಷೇಣ ಗೌತಮರು ರವಣಿಯ ನೆಗ್ಗೊತ್ತಿ ಹಾಯ್ದನು ಮತ್ತೆ ಸೈವರಿದು. ಮಹಾರಾಜ, ನಿನ್ನ ಮಗ ಕೌರವ, ಮಿಕ್ಕ ಮಕ್ಕಳು, ನಿನ್ನ ಕಡೆಯ ಸೇನೆ ಎಲ್ಲರೂ ಮಣ್ಣು ಮುಕ್ಕುವಂತೆ ಮಾಡಿಬಿಟ್ಟ ಪಾರ್ಥ ಎಂದು ಹೇಳಿದಾಗ ಅಂಧ ನೃಪ ಕುಸಿದು ಬಿದ್ದ. ಅಶ್ವತ್ಥಾಮ ಅರ್ಜುನರ ನಡುವೆ, ಅರ್ಜುನ ಕೌರವಾದಿಗಳ ನಡುವೆ ಬಹಳ ಹೊತ್ತು ಕದನ ನಡೆದ ನಂತರ ಮಹಾರಾಜ, ಕೊನೆಯಲ್ಲಿ ಅಶ್ವತ್ಥಾಮ ಆಯುಧಗಳು, ರಥ, ಸಾರಥಿ, ಕುದುರೆಗಳು ಎಲ್ಲವನ್ನೂ ಕಳೆದುಕೊಂಡು ಬದುಕಿದರೆ ಸಾಕು ಎಂದು ರಕ್ತ ಸಿಕ್ತ ಉಡುಪಿನಲ್ಲಿ ಪಾಳೆಯವನ್ನು ಬಿಟ್ಟು ಹೊರಗಡೆ ಬಂದು ಸೇರಿಕೊಂಡ. ಅಲ್ಲಿ ತನ್ನ ಪಾಳೆಯಕ್ಕೆ ಬಂದು ಉಡುಪು ಬದಲಿಸಿ ಆಯುಧ ಹಿಡಿದು ಬಂದು ಭೀಮನನ್ನು ತಾಕಿದ. ಅದೇ ಸಂದರ್ಭ ನೋಡಿ ಅರ್ಜುನ ಧರ್ಮಜನ ಪಾಳೆಯದತ್ತ ರಥವನ್ನು ಒಯ್ಯಲು ಕೃಷ್ಣನನ್ನು ಕೇಳಿಕೊಂಡ. ಅದನ್ನು ನೋಡಿ ಅರೆರೆ, ಫಲುಗುಣ ಧರ್ಮಜನನ್ನು ಕಾಣಲು ಹೊರಟು ಬಿಟ್ಟಿದ್ದಾನೆ ಎಂದು. ಅರರೆ ಫಲುಗುಣ ಓಟವನು ಸಂಗರ ಸಮರ್ಥರ ನೋಟವನು ನಮ್ಮ ರಸ ಕಂಠನಲಾಯನು ನೂಕಿದನು ಕಲಿಕರ್ಣ. ಅರ್ಜುನನನ್ನು ಅಡ್ಡಗಟ್ಟಲು ಕರ್ಣ ಧಾವಿಸಿ ಬಂದ. ಕರ್ಣ ವೇಗವಾಗಿ ಬರುತ್ತಿದ್ದದ್ದನ್ನು ಕಂಡ ಅರ್ಜುನ, ಇವನೊಂದಿಗೆ ಕಾದಲು ಇದು ಸಮಯ ಅಲ್ಲ, ಅಣ್ಣ ಯುಧಿಷ್ಠಿರ ದೇವನನ್ನು ಕಾಣಲೇಬೇಕಾಗಿದೆ. ಕಂಡನರ್ಜುನನಿದಿರೊಳಿವನು ದಂಡತನವನು ಕಂಡನರ್ಜುನನು ಇದಿರೊಳಿವನು ದಂಡತನವನು ನೃಪದಿ ಚಿಂತಾಖಂಡ ಧೈರ್ಯರು ನಾವಲ
ಹೊತ್ತಲ್ಲ ಕಾದುವರೇ. ಮುರವೈರಿ, ನೋಡಿದೆಯ ಹೇಗೆ ಕಾಣಿಸುತ್ತಾನೆ ಕರ್ಣ? ನೋಡಿದೆಯ, ಮಧ್ಯಾಹ್ನದ ಸೂರ್ಯನಂತೆ ಕಾಣಿಸುತ್ತಿದ್ದಾನೆ ಅಲ್ಲ? ಕಂಡಿರೆ ಮುರವೈರಿ, ಕಂಡಿರೆ ಮುರವೈರಿ, ದಳಪತಿ ಚಂಡಬಳನಗ ನಡುಹಗಲ ಮಾರ್ತಾಂಡನಂತಿರೆ ತೋರುದೈದನೆ ರಥವತಿ ರುಹೆಂದ. ಮುರಾರಿ, ರಥವನ್ನ ಅಣ್ಣನ ಪಾಳಯದ ಕಡೆಗೆ ಬಿಡುವೆಯಾ ಎಂದು ಕೇಳಿಕೊಂಡ ಅರ್ಜುನ. ಗೋವಿಂದ, ಬದುಕಿದ್ದರೆ ಏತಿ ಜೀವಂತಮಾನಂದಂ ನರಂ ವರ್ಷ ಶತಾದಪಿ ಎನ್ನುವಂತೆ ಒಳ್ಳೆಯ ದಿನವನ್ನು ಒಂದಲ್ಲ ಒಂದು ದಿನ ಕಾಣಲೇಬಹುದು ಅಲ್ಲವೇ? ಜೀವಿಸಿದನು ಅವಾವಲೇಸಿನ ಠಾವ ಕಾಣೆವು, ಜೀವಿಸಿದನು ಅವಾವಲೇಸಿನ ಠಾವ ಕಾಣೆವು, ಜೀಯ ಕರ್ಣನ ನಾವು ದೊಡಚುವರಲ್ಲ ತೆರಳಿ ಚುಬಾಳಯ ಕೆರಥವ. ಇವನು ಈ ಕರ್ಣ ಹೀಗೆ ಇಲ್ಲಿರಲಿ, ಅಣ್ಣನ ಪಾಳಯಕ್ಕೆ ಬಿಡು ಎಂದು ಅರ್ಜುನ ಕೇಳಿಕೊಳ್ಳೋಣ. ಕೃಷ್ಣ ರಥವನ್ನು ವೇಗವಾಗಿ ಧರ್ಮನಂದನನ್ನ ಪಾಳಯದ ಕಡೆ ಓಡಿಸಿದ. ಈ ಬಿಗಡನಂತಿರಲಿ, ಈ ಬಿಗಡನಂತಿರಲೆನು ಗಾಂಧಿ ವಿಚಾಪವನಿಳುಹೆ ರಥವನು ದೇವಕಿ ಸುತನು ಕಿದನು ಪವಮಾನ ವೇಗದಲ್ಲಿ. ಬರುತ್ತಿದ್ದಾಗ ಎದುರಿಗೆ ಬಂದ ಭೀಮನನ್ನು ನೋಡಿ, ಭೀಮಣ್ಣ ದೊಡ್ಡಣ್ಣ ಹೇಗಿದ್ದಾನೆ ಎಂದು ಪಾರ್ಥ ಕೇಳುತ್ತಾನೆ. ಬರುತ ಭೀಮನ ಕಂಡರು ಆತನ ಹೊರಗೆ ಬಿಟ್ಟರು ರಥವನು, ಅರ್ಜುನ ಕರೆದು ಬೆಸಗೊಂಡನು ನೃಪಾಲನ ಕ್ಷೇಮ ಕೌಶಲವ. ನಮ್ಮ ಅಣ್ಣ ಪಾರ್ಥ, ನಮ್ಮ ಅಣ್ಣ ಬದುಕಿದ್ದಾನೋ ಸ್ವರ್ಗಕ್ಕೆ ಹೋದನೋ ತಿಳಿಯದಾಗಿದೆಯಪ್ಪ, ತಿಳಿಯದಾಗಿದೆ ಎಂದು ಹೇಳಿ ಮಾತೇ ಹೊರಡದಂತಾಗಿ ನಿಂತುಬಿಟ್ಟ ಭೀಮಸೇನ. ಅರಸನಿಂದು ಸಜೀವಿಯೋ ಸುರಪುರ ನಿವಾಸಿಯೋ, ಅರಸನಿಂದು ಸಜೀವಿಯೋ ಸುರಪುರ ನಿವಾಸಿಯೋ ಹದನೇನೆಂದರಿಯನು, ಹದನೇನೆಂದರಿಯನು ಈ ಸಂಗ್ರಾಮ ಧುರವೆನಗೆ ಎಂದನ ಭೀಮ. ಹಾಗಾದರೆ ಭೀಮಣ್ಣ, ನೀನು ಹೋಗಿ ಅಣ್ಣನನ್ನು ನೋಡಿಕೊ, ಶುಶ್ರೂಷ ಮಾಡು, ನಾನು ಶತ್ರುಗಳನ್ನು ಎದುರಿಸಿ ಕಾದುವುದನ್ನು ಮುಂದುವರಿಸುತ್ತೇನೆ ಎನ್ನುತ್ತಾನೆ ಪಾರ್ಥ. ಆದಡಲೆ ಪವಮಾನ ಸುತ ನೀನಾದರಿಸು ನಡೇ ನೃಪತಿಯನು, ಪವಮಾನ ಸುತ ನೀನಾದರಿಸು ನಡೆ ನೃಪತಿಯನು, ನಾ ಕಾದುವೆನು ಕೌರವರ ಸಕಲ ಬಲ ಪ್ರಘಾಟದಲ್ಲಿ, ಕೈದು ಕಾರರು ನಿಖಿಲ ದೆಸೆಗಳಲೈದಿ ಬರುತ್ತಿದೆ, ನೀ ಮರಳು ನಾ ಛೇದಿಸುವೆನು ಅರೆಗಳಿಗೆ ಮಾತ್ರದಲ್ಲಿ ಎಂದನ ಪಾರ್ಥ. ತಮ್ಮ,
ಕಣ್ಮಣಿ ಧನಂಜಯ, ನೀವೊಬ್ಬನೇ ಮಹಾಧೀರ, ಉಳಿದವರೆಲ್ಲ ರಣಹೇಡಿಗಳು ಎಂದು ತಿಳಿದುಕೊಂಡಿದ್ದೀಯಾ ಅಲ್ಲ? ಇಡೀ ಕುರುಸೇನೆಯನ್ನು ನಾ ಒಬ್ಬನೇ, ಕರ್ಣ ಮೊದಲಾಗಿ ನಾ ಒಬ್ಬನೇ ಗೇಣಿಗೆ ತೆಗೆದುಕೊಂಡಿದ್ದೇನೆ. ಹೌದು. ಎಲೆ ಧನಂಜಯ, ನೀನೆ ಬಲುಗೈ, ಉಳಿದವರು ರಣಖೇಡರೇ. ಎಲೆ ಧನಂಜಯ, ನೀನೆ ಬಲುಗೈ, ಉಳಿದವರು ರಣಖೇಡರೇ. ಕುರುಬಲವನೊಬ್ಬನೆ ಕೇಣಿಗೊಂಡೆನು ಕರ್ಣ ಮೊದಲಾಗಿ. ಸ್ವಲ್ಪ ಹೊತ್ತಿನಲ್ಲೇ ನೀನು ಸುದ್ದಿ ಕೇಳುವೆ, ನಾ ಒಬ್ಬನೇ ಕುರುಬಲವನ್ನು ಹೇಗೆ ಮಣ್ಣು ಮುಖಿಸುತ್ತೇನೆ ಎಂದು. ಅಳುಕಿಸುವೆ ನೀ ಕ್ಷಣಕ್ಕೆ, ಅಳುಕಿಸುವೆ ನೀ ಕ್ಷಣಕ್ಕೆ, ತನ್ನ ಕಳಿಕೆಯನ್ನು ನೋಡು. ಹೋಗು ಹೋಗು ದೊಡ್ಡಣ್ಣ, ನಮ್ಮ ದೊರೆ ಯುಧಿಷ್ಠಿರ ಭೂಪಾಲನನ್ನು ಗಮನಿಸಿಕೊ, ಹೋಗು. ಅವನಿ ಬಾಲನ ಬಳಲಿಕೆಯ ಸಂತೈಸು ನಡೆ ನೀನು ಎಂದನಾಭೀಮ. ಎಂದು ಹೇಳಿ ಅರ್ಜುನನನ್ನ ಧರ್ಮಜನ ಪಾಳಯಕ್ಕೆ ಕಳಿಸಿ, ಭೀಮ ನಿನ್ನ ಕಡೆಯವರ ಎದುರು ಕಾಲಭೈರವನಂತೆ ನಿಂತ ಎಂದು ಹೇಳುತ್ತಿದ್ದಾನೆ ಸಂಜಯ ಧೃತರಾಷ್ಟ್ರ ಭೂಪಾಲನಿಗೆ. ಮಹಾರಾಜ, ಪ್ರಳಯ ಕಾಲದಲ್ಲಿ ಯಮ ಬಂದು ಎಲ್ಲ ಜೀವರಾಶಿಗಳನ್ನು ತನ್ನಲ್ಲಿಗೆ ಸೆಳೆದುಕೊಳ್ಳುತ್ತಿದ್ದಾನೋ ಎಂಬಂತೆ ಭೀಮ ಒಬ್ಬನೇ ನಿನ್ನ ಕಡೆಯ ಯೋಧರನ್ನ ಚತುರಂಗ ಬಲವನ್ನು ಒಂದು ಕಡೆಯಿಂದ ಸವರಿ ಹಾಕತೊಡಗಿದ. 6,000 ಕುದುರೆಗಳು, ಆನೆಗಳು 3,000, 1,400 ರಥ, 100,000 ಪದಾತಿಗಳು, ಇಷ್ಟನ್ನು ತನ್ನ ಕಡೆಯ ಕೇವಲ 100 ರಥಗಳು 300 ಪರಿಚಾರಕರ ನೆರವಿನಿಂದ ನುಂಗಿ ನೀರು ಕುಡಿದುಬಿಟ್ಟ. ಅರಸ, ನಿನ್ನ ಕಡೆ ಭೀಮನನ್ನು ಒಟ್ಟಾಗಿ ಎದುರಿಸಿದವರು ಯಾರು ಯಾರು ಕೇಳು ಎನ್ನುತ್ತಾನೆ ಸಂಜಯ. ಅರಸ ಕೇಳೈ, ನಿಮ್ಮದಳದೊಳು ಗುರುತನುಜ ಕೃತ ವರ್ಮ ಕೃಪ, ನಿನ್ನ ಅರಸು ಮಗರಾಧೇಯ ಶಕುನಿ ಸುಶರ್ಮ ವೃಷಸೇನ ಮರುಯವನ ಹಮ್ಮೀರ ಕೇರಳ ತುರುಕ ಬಾಹ್ಲಿಕ ಮಗಧನೇ ಬಾಲರುಕರುಷಾದಿಗಳು ಸಂಖ್ಯಾತೀತ ಬಲಬೆಂದ. ಇಷ್ಟು ಮಂದಿ ರಾಜರೇ ಅಲ್ಲದೆ ದೇಶದ ನಾನಾ ಭಾಗಗಳಿಂದ ಬಂದಿದ್ದ ಇವರು, ಸಂಕ್ಷಪ್ತಕರ ಸೇನೆ ಎಲ್ಲ ಸೇರಿ 2 ಅಕ್ಷೋಹಿಣಿಯನ್ನ ಭೀಮ ಒಬ್ಬನೇ ಎದುರಿಸಿದ. ಮಾಳವಾಂಧ್ರ ಪುಳಿಂದ ಬರ್ಬರ ಗೌಳ ವಂಗ ದ್ರವಿಡ ಸಿಂಹಳ ಲಾಳ ಗುರ್ಜರ ಚೀನ ಭೋಡ ಕರಾಳ ಖರ್ಪರರು ಚೋಳ ಸಿಂಧು ಕಳಿಂಗ ಸಗರ ವರಾಳ ಪಾರಿಯಾತ್ರ ಪ್ರಮುಖ ಭೂಪಾಲರು ಇವರೊಡ್ಡಿನಲ್ಲಿ ಸಂಖ್ಯಾರಹಿತ ದಳವೆಲ್ಲ. ನಮ್ಮ ಕಡೆಯ ಸೈನ್ಯದಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಹತರಾದರೂ ವಿವರವಾಗಿ ಹೇಳೋ ಸಂಜಯ, ವಿವರವಾಗಿ ಹೇಳೋ. ವಿಧಿ ಆ ಶತ್ರುಗಳಾದ ಪಾಂಡವರ ಕಡೆಗೇ ಒಲಿದಿದೆ. ನಾವೇನು ಮಾಡಿಯೇವು, ನತದೃಷ್ಟರು ನಾವು, ನತದೃಷ್ಟರು ಎಂದು ಕಂಬನಿಗರಿಯುತ್ತಾ ವಿವರವನ್ನು ಕೇಳುತ್ತಾನೆ ಅಂಧನೃಪ. ಹೇಳು ಸಂಜಯ ವಿಸ್ತರಿಸಿ, ಹೇಳು ಸಂಜಯ ವಿಸ್ತರಿಸಿ ಹೇಳು, ಕಾಲಾಲು ಮೇಲಾಳಿನಲಿ ಭೀಮನ ಕಾಳಗದ ಕೌತುಕವನು ಈ ಹೆಬ್ಬಲದ ದುರ್ಬಲವ
ಹೇಳು ಸಂಜಯ ಆಳು ಹಿರಿದಿದ್ದೇನು ಫಲ ಆಳು ಹಿರಿದಿದ್ದೇನು ಫಲ ಹೀಗಾಲಿ ದೈವಕ್ಕೆ ಬೇರೆ ಪರಿಯವಿತಾಳವಿಲ್ಲ ವಿಪಕ್ಷಪಾದದೊಳು ಎಂದನಂದ ನೃಪ. ಹಾಗಾದರೆ ಸರಿ, ಹೇಳುತ್ತೇನೆ ಮಹಾರಾಜ, ಹೇಳುತ್ತೇನೆ. ನಿನಗೆ ಕೇಳಲು ಕಷ್ಟವಾದೀತು ಎಂದು ಸಂಕ್ಷೇಪವಾಗಿ ಹೇಳಿದೆ. ನೀನಾಗಿಯೇ ಕೇಳಬೇಕು ಎಂದು ಬಯಸಿದರೆ ನನಗೇಕೆ ಸಂಕೋಚ ಎಂದು ಸಂಜಯ ಭೀಮನ ಪರಾಕ್ರಮ ಎಂಬ ಬೆಂಕಿಗೆ ಪತಂಗದ ಹುಳುಗಳಂತೆ ಬಂದು ಬಂದು ಬೀಳುತ್ತಿದ್ದುದನ್ನು ವಿವರವಾಗಿ ಒಂದೂ ಬಿಡದೆ ತಿಳಿಸಿದ. ಪ್ರಳಯ ಕಾಲದಲ್ಲಿ ರುದ್ರ ಮಲೆತು ನಿಂತಂತೆ, ಅಸುರ ಹಿರಣ್ಯಾಕ್ಷನ ಎದುರಿಗೆ ಕೋಡನ್ನು ಎತ್ತಿ ನಿಂತ ವರಾಹಮೂರ್ತಿಯಂತೆ ನಿಂತ ಭೀಮ. ಅರಸ ಕೇಳಾದಡೆ ಮಹಾಸಾಗರಕ್ಕೆ ಮುನಿ ಮಂಡಿಸಿದವನು ಸಂಹರಣ ದಿನದಲ್ಲಿ ಜಗಕ್ಕೆ ಮಲೆವ ಮಹೇಶನಂದದಲ್ಲಿ ಅರಿಹಿರಣ್ಯಾಕ್ಷನ ಬಲಕ್ಕೆ ಕೋಡರಗಿ ನಿಂದ ವರಾಗನಂತಿದೆ ಪರಬಲಂತ ಕಭೀಮನಿಂದನು ತರುಬಿ ಪರಬಲವ. ಭೀಮನು ನಿಂತಿದ್ದ ವೈಖರಿ ಅಂಗವಣೆಯನ್ನ ಕಂಡ ನಿನ್ನ ಕುಮಾರ ಕಂಠೀರವ ಕೌರವ ಮಹಾರಾಜ ಮೆಚ್ಚಿಗೆ ಸೂಸಿ ಮಜ ಪೂತು ಧೀರ ಇವನು ಗುಣಕ್ಕೆ ಮತ್ಸರವೇ ಎಂದು ಹೇಳಿ ಆತನಿಂದಂಗವಣೆಯನು ನಿನ್ನಾತ ಕಂಡನು ಮೆಚ್ಚಿದನು ಆತನಿಂದಂಗವಣೆಯನು ನಿನ್ನಾತ ಕಂಡನು ಮೆಚ್ಚಿದನು ಮಠ ಪೂತು ಭೀಮ ಸುಧೀರನೈ ಸದ್ಗುಣಕ್ಕೆ ಮತ್ಸರವೇ ಈತನೊಬ್ಬನೇ ಕೌರವರ ಅಸಂಖ್ಯಾತವು ಈತನೊಬ್ಬನೇ ಕೌರವರ ಅಸಂಖ್ಯಾತವು ಎಂಬುದು ಲೋಕ ಸಾಕಿನ್ನೀತ ಮರಳಲಿ ಸಾಕಿನ್ನೀತ ಮರಳಲಿ ಎಂದು ಭಟ್ಟರ ನಟ್ಟಿದನು ಭೂವ. ಪಾಂಡವರ ಕಡೆ ಒಬ್ಬನೇ ಒಬ್ಬ, ಕೌರವರ ಕಡೆ ಅಸಂಖ್ಯರು ಎನ್ನುತ್ತದೆ ಲೋಕ ಎಂದು ತನ್ನಲ್ಲೇ ತಾನು ಹೇಳಿಕೊಂಡು, ಇನ್ನು ಸಾಕು, ಇವನನ್ನು ಹೀಗೆಯೇ ಬಿಡಬಾರದು, ಉಪಾಯದಿಂದ ಈತ ಹಿಂತಿರುಗುವಂತೆ ಮಾಡಬೇಕು ಎಂದು ಯೋಚಿಸಿ ನಿರ್ಧರಿಸಿ ಕೌರವ ತನ್ನ ಕಡೆಯ ಹೊಗಳು ಭಟ್ಟರನ್ನು ಭೀಮನಲ್ಲಿಗೆ ಅಟ್ಟಿದ. ಅವರು ಬಂದು, ಕೌಂತೇಯ ಬಂದು ಭಟ್ಟರು ಭೀಮಸೇನಂಗೆಂದರು ಎಲೆ ಕೌಂತೇಯ ನೀನು ಅಂದಿನಗ್ಗದ ದುಂದು ಮಾರನ ಕಾರ್ತವೀರ್ಯಕನ ನೀನು ನಿಜಕ್ಕೂ ಎಂಥ ಶ್ರೇಷ್ಠನಾದ ಯೋಧನಪ್ಪ, ಕಾರ್ತವೀರ್ಯ ಭರತ ಭಗೀರಥಾದಿಗಳಿಗಿಂತ ಮಿಗಿಲಾದವನಪ್ಪ ನೀನು. ಅಬ್ಬಾ, ದೇವದಾನವರಲ್ಲಿ ನಿನ್ನ ಸಮ ಇಲ್ಲ ಎಂದು ಹೊಗಳಿದರು. ಸಂತ ಭರತ ಭಗೀರಥಾದಿಗಳಿಂದ ಮಿಗಿಲು ನೀನಿನ್ನು ಅಂದಿನಗ್ಗದ ದುಂದುಮಾರನ ಕಾರ್ತ
ಪಾರ್ಥವೀಯಕನ ಭರತ ಭಗೀರಥಾದಿಗಳಿಂದ ಮಿಗಿಲು ಮಹಾಪ್ರಚಂಡರೊಳು ಇಂದು ನಿನಗೆಣೆಯಾರು ಮಹಾಪ್ರಚಂಡರೊಳು ಇಂದು ನಿನಗೆಣೆಯಾರು ಧನುಜಾಮರರ ಥಟ್ಟಿನಲಿ ಇಡೀ ಕುರುಬಲದಲ್ಲಿ ನಿನ್ನಂಥ ವೀರ ಒಬ್ಬನೂ ಇಲ್ಲ ಒಬ್ಬನೂ ಇಲ್ಲ ನಿನ್ನ ಮಹಾಸಾಹಸಕ್ಕೆ ನಾವೇನು ಹೇಳುವುದು ಅಂದಹಾಗೆ ಭೀಮಸೇನಾ ರಾಯ ಜಗಜಟ್ಟಿಗಳು ರಿಪು ಕುರು ರಾಯ ಥಟ್ಟಿನೊಳು ಇನಿ ಬರಿಗೆ ನಿನ್ನಾಯತದಿ ನಿಲುವಂಘವಣೆಗೆ ಆವೇನ ಹೇಳುವೆವು ರಾಯನನು ಸಂತೈಸುವುದು ರಾಯನನು ಸಂತೈಸುವುದು ಮಾತ್ರೇಯ ಫಲು ಗುಣ ಸಹಿತ ನಿಲು ನಿನ್ನಾಯತದಿ ನಮ್ಮರಸನೊಲ್ಲನು ನಿನ್ನೊಡನೆ ರಣವ ಈಗ ಹೋಗಿ ಮೊದಲು ರಾಜ ಯುಧಿಷ್ಠಿರ ದೇವನನ್ನು ಗಮನಿಸು ಅನಂತರ ಪಾರ್ಥ ನಕುಲ ಸಹದೇವರೊಂದಿಗೆ ಬಂದು ನಮ್ಮನ್ನು ಎದುರಿಸುವೆಯಂತೆ ಎಂದರು ಕೌರವರಾಯ ಕಳಿಸಿದ ಹೊಗಳು ಭಟ್ಟರ ಮಾತನ್ನು ಕೇಳಿ ಅಲ್ಲವೇ ಅಲ್ಲವೇ ನೀವು ಹೇಳುವುದು ಸರಿಯಾಗಿಯೇ ಇದೆ ಆದರೆ ಧರ್ಮಜನ ಆಗು ಹೋಗು ಅವನನ್ನು ನೋಡಿಕೊಳ್ಳುವ ಹೊಣೆಗಾರಿಕೆ ಈಗ ಅರ್ಜುನನ ಮೇಲೆ ಇದೆ ನಿಮ್ಮ ಕೌರವರಾಯನ ಸೇನೆಯನ್ನು ಒಂದು ಕೈ ನೋಡಿಕೊಳ್ಳುವುದು ನನ್ನ ವಶಕ್ಕೆ ಬಂದಿದೆ ಹೀಗೆ ನಾವಿಬ್ಬರೂ ಹಿಸ್ಸೆ ಮಾಡಿಕೊಂಡಿದ್ದೇವಪ್ಪ ಆಗಲದು ತಪ್ಪೇನು ಧರ್ಮ ಜನಾಗು ಹೋಗ ಅರ್ಜುನನ ಮೇಲೆ ವಿಭಾಗದಲ್ಲಿ ಬಂದುದು ಸುಯೋಧನ ಸೈನ್ಯ ಧುರವೆಮಗೆ ಈಗಳೊಬ್ಬನೇ ವಿಷಮ ವಿಗ್ರಹಯಾಗದಲ್ಲಿ ರಿಪು ಸುಭಟ ಬಹು ಹಿಂಸಾಗಮವ ತೋರುವೆನು ಸೈರಿಸಿ ಎಂದನಾಭೀಮ ಆ ಹೆಚ್ಚು ಹೊತ್ತು ಬೇಡ ನನಗೆ ಶತ್ರುಗಳನ್ನು ಒರೆಸಿ ಹಾಕಿ ಕೈ ತೊಳೆದುಕೊಂಡು ಹೊರಟು ಹೋಗುತ್ತೇನೆ ಪಾರ್ಥನ ಜೊತೆ ಸೇರುತ್ತೇನೆ ಎಂದ ಸೇರಿಗೆ ಸವಾ ಸೇರು ಎಂಬ ರೀತಿಯಲ್ಲಿ ಉತ್ತರಿಸುವುದು ಭೀಮ ಒಬ್ಬನಿಂದ ಮಾತ್ರ ಸಾಧ್ಯ ಹೊಗಳು ಭಟ್ಟರು ಬಂದು ಕರ್ಣ ಕೌರವ ದುಶಾಸನ ಶಕುನಿ ಮೊದಲಾದವರಿಗೆ ಭೀಮ ಹೇಳಿದ್ದನ್ನು ತಿಳಿಸಿದರು ಕೌರವ ಅವರಿಗೆಲ್ಲ ಮುತ್ತು ವಜ್ರ ಚಿನ್ನ ಬೆಳ್ಳಿ ಪದಕಾದಿಗಳನ್ನು ಕೊಟ್ಟು ಗೌರವಿಸುತ್ತಾನೆ ವಿವಿಧ ಮಣಿ ಕನಕಾದಿ ವಸ್ತುವನವರಿಗಿತ್ತನು ತನ್ನ ಪಾಠಗನಿವಹವನು ಕಳುಕಿದನು ಕೌರವ ಬಲದ ಸುಭಟರಿಯೇ ಅವರು ಬಂದರು ಕರ್ಣ ಗುರು ಸಂಭವ ಸುಶರ್ಮ ಕಶಕುನಿ ಕೃಪ ಕೌರವ ನೃಪಾದಿಗಳಿದಿರಲೊದರಿದರು ಅನಿಲ ಜನ ಮತವ ಮಹಾರಾಜ ಹೇಳುವುದಕ್ಕೆ ಏನಿದೆ ಯೋಚಿಸುವುದಕ್ಕೆ ಅವಕಾಶ ಕೊಡದಂತೆ ಮಿಂಚಿನ ವೇಗದಲ್ಲಿ ರಣರಂಗದ ಇಡೀ ಸಂಚರಿಸಿ ನಿನ್ನ ಕಡೆಯ ವೀರಾಧಿವೀರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ಸಮನೆ ಸವರಿ ಹಾಕಿಬಿಟ್ಟ ಭೀಮಸೇನ ರಣಭೂಮಿ ಭಯಂಕರವಾಗಿ ಕಾಣಿಸಿತು ಅವರನ್ನೆಲ್ಲ ಮುಗಿಸಿ ಕರ್ಣನ ರಥದ ಕಡೆ ತಿರುಗಿದ ಮಹಾರಾಜ ಎಂದ ಸಂಜಯ ಅಲ್ಲಿ ಕರ್ಣನ ರಥದ ತೇಜಿಯ ಘನ್ನಿಸಿದನು ಆ ಕ್ಷಣದೊಳು ಇಚ್ಛೆಯ ಕೆಲ್ಲೆಯಲ್ಲಿ ಕಾದಿದನು ಚಿಗಿದನು ಕೌರವನ ಹೊರೆಗೆ ಅಲ್ಲಿ ಹೊಯ್ದು
ಸುಶರ್ಮನವದಿರ ಚಲ್ಲಬಡಿದನು ದಳದ ನಾಯಕರೆಲ್ಲರಿಗೆ ಸವಿದೋರಿದನು ಬಲುಗದೆಯ ಹೊಯ್ನುಗಳ ಕರ್ಣನ ರಥದ ಕುದುರೆಗಳನ್ನು ಕೊಂದು ಕೌರವನ ರಥ ಇದ್ದಲ್ಲಿಗೆ ಹಾಯ್ದು ಬಂದ ಅಲ್ಲಿ ಇದ್ದ ಸುಶರ್ಮನನ್ನ ಬಗ್ಗುಬಡಿದ ಅಲ್ಲಿದ್ದ ಸೇನಾನಿಗಳಿಗೆಲ್ಲ ತನ್ನ ಅಸಮ ಸಾಹಸದ ವೈಖರಿಯನ್ನು ತೋರಿಸಿದ ಭೀಮ ಕೌರವನ ರಥಕ್ಕೆ ಜಿಗಿದು ಬಂದು ಅಲ್ಲಿದ್ದವರನ್ನೆಲ್ಲ ಅಶ್ವತ್ಥಾಮ ಕೃಪಾದಿಗಳನ್ನು ಒದೆದು ಹಾಯ್ದ ಮಹಾರಾಜ ನಿನ್ನ ಕಡೆಯವರು ಆನೆ ಕುದುರೆ ರಥಗಳ ಹಿಂದೆ ಹೋಗಿ ಅವಿತುಕೊಂಡು ನಿಂತರು ಕರಿಘಟೆಯ ಮರೆ ಬೊಕ್ಕು ನಿಂದರು ನರರು ಕರಿಘಟೆಯ ಮರೆ ಬೊಕ್ಕು ನಿಂದರು ನರರು ತೇರಿಗಳೋಡಿ ತೇರಿನ ಮರೆಯ ಸಾರ್ಧವು ತೇರು ಹಾಯ್ದವು ದೊರೆಯ ಹಿನ್ನೆಲೆಗೆ ಹೆಣಗಳ ಮೇಲೆ ಹೆಣಗಳು ಬೀಳುತ್ತಿದ್ದವು ನಿನ್ನ ಕಡೆ ಧೃತರಾಷ್ಟ್ರ ಭೂಪಾಲ ಹೆಣಗಳ ಬಣವೆಗಳು ಭೀಮನ ಆರುಭಟೆಯನ್ನ ನಿನ್ನ ಕಡೆಯ ಚತುರಂಗಬಲ ಎದುರಿಸಲಾರದೆ ಹೋಯಿತು ಅಳಿದು ಉಳಿದವರು ಒಟ್ಟಾಗಿ ಒಂದು ಕಡೆಯಿಂದ ಬಂದು ಭೀಮನ ಮೇಲೆ ಧಾವಿಸಲು ಪ್ರಯತ್ನ ಪಡುತ್ತಿದ್ದಾರೆ ಕರಿಮುರಿದು ಕಾಲಾಳು ಕಾಲಾಂತೆರಳಿ ದೊರೆಗಳ ಹಿಂದೆ ದೊರೆ ಪೈ ಸರಿಸಿದಲ್ಲಿಯದಲ್ಲಿ ಭೀಮನ ಹೊಯ್ಲ ಹೋರಡೆಗೆ ಪಾಂಡವರ ಕೌರವರ ಎರಡೂ ಕಡೆಯ ಸೈನಿಕರು ಉಘೇ ಭಲ ಭಲ ಮಜಾ ಪೂತು ಏನು ಸಾಹಸ ಎಂಥ ಪೌರುಷ ಎಂದು ಭೀಮನನ್ನ ಹಾಡಿ ಹೊಗಳಿದರು ಪೂತು ಮಜಾ ತ್ರಿಪುರಾಯ ಮನ್ಮಥ ಭೂತನಾಥ ವಿರೋಧಿ ಬಲ ಪುರುಹೂತ ರಾಯ ಘರಟ್ಟ ವೈರಿನಿ ಕಾಯ ಗಿರಿ ವಜ್ರ ಇತ್ತ ಕಡೆಯೋ ಛಿ ಕೌರವ ನಾಯಿಗಳು ವೀರಕ್ಷತ್ರಿಯರೂ ಎನಿಸಿಕೊಂಡಿದ್ದ ಈ ಸೂಳೆಯರು ಕ್ಷತ್ರಿಯ ಜಾತಿಯಲ್ಲಿ ಹುಟ್ಟಬೇಕಿತ್ತು ಏಕೆ ನಾಚಿಕೆ ಕೇಳು ಶಿವಶಿವ ಎಂದು ಹೇಳಿ ಗಂಡು ಎಂದರೆ ಭೀಮಸೇನ ಒಬ್ಬನೇ ಗಂಡು ಗಂಡಿಗ ಎಂದು ತಮ್ಮ ಅತೀವ ತೃಪ್ತಿ ಸಂತಸ ಪೆರ್ಮೆಯನ್ನು ಹೇಳಿಕೊಂಡು ಹಿಗ್ಗಿದರು ಮಹಾರಾಜ ಎಂದ ಸಂಜಯ ಏದಗಿ ಸೂಳೆಯರು ಕ್ಷತ್ರಿಯ ಜಾತಿಯಲ್ಲಿ ಜನಿಸಿದರು ಶಿವ ಶಿವ ಪೂತು ಗಂಡಿಗನು ಎಂದು ಘರ್ಜಿಸಿದ ಖಿಳವಂದಿ ಜನ ಧೃತರಾಷ್ಟ್ರ ಮಹಾರಾಜ ಕೇಳು ಧೃತರಾಷ್ಟ್ರವನಿಬ ಬಲುಗಾಳೆಗವ ಭೀಮಂಗೆ ಸೇರಿಸಿ ವಾಳಯಕ್ಕೆ ತಿರುಗಿದರು ಕೃಷ್ಣಾರ್ಜುನರು ದುಗುಡದನಿ ನಿನ್ನ ಕಡೆಯ ವೀರರನ್ನ ಎದುರಿಸಿ ಹೋರಾಡುವುದನ್ನು ಭೀಮ ವಹಿಸಿಕೊಂಡು ಅರ್ಜುನನನ್ನ ಅಣ್ಣ ಯುಧಿಷ್ಠಿರ ಮಹಾರಾಜನನ್ನು ನೋಡಿಕೊಂಡು ಬಾ ಎಂದು ಕಳಿಸಿಕೊಟ್ಟನಷ್ಟೇ ಅರ್ಜುನನ ಮನಸ್ಸು ತೀರ ಕಳವಳಗೊಂಡಿತು ದುಗುಡ ಹೆಚ್ಚಿತು ಮಾತಿನಲ್ಲಿ ತಿಳಿಸಲಾಗದ ವೇದನೆ ಕರುಳನ್ನು ಹಿಂಡುವಂತೆ ಅನುಭವವಾಯಿತು ಮುರಹರ ನನ್ನ ಬುದ್ಧಿ ಸ್ಥಿರವಾಗಿ ನಿಲ್ಲಲಾರದಾಗಿದೆ ಹೇಳು ಮುರಹರ ಬುದ್ಧಿ ಕದಡಿ ಛಡಾಲಿಸಿತು ಪರಿಭೇದವು ಹೇಳು ಮುರಘರ ಬುದ್ಧಿ ಕದಡಿ ಛಡಾಳಿಸಿದು ಪರಿಭೇದವು ಹೊಸಗೆಯ ಕೇಳಲರಿಯನು ರಾಜವಾರ್ತೆಯನು ಹೊಸಗೆಯ ಕೇಳಲರಿಯನು ರಾಜವಾರ್ತೆಯನು
ಎಂದನ ಪಾರ್ಥ ಹೇಳು ಗೋವಿಂದ. ಅಣ್ಣನವರು ಕುಶಲವಾಗಿ ಇರುತ್ತಾರೆ ತಾನೆ? ಅಹಿತಕರ ಸುದ್ದಿ ಕೇಳುವಂತೆ ಆಗುವುದಿಲ್ಲ ತಾನೆ ಎಂದು ಕೇಳುತ್ತಾನೆ ಅರ್ಜುನ. ನೋಡೋಣ ನಡಿ ಅರ್ಜುನ. ಧರ್ಮಪುತ್ರನಿಗೆ ಕೇಡು ಸಂಭವಿಸಿತು ಎಂದರೆ ಲೋಕಕ್ಷೇ ಕ್ಷೇಮಕರ ಅಲ್ಲ. ಕಲಿಯುಗದ ಪ್ರಾರಂಭದ ಸೂಚನೆ ಅದು. ಹಾಗೆ ಇನ್ನೂ ಆಗಿರಲಿಕ್ಕಿಲ್ಲ. ವೃಥಾ ಕಳವಳಗೊಡಬೇಡ. ಧರ್ಮಕ್ಕೆ ನಾಶಕಾಲ ಇನ್ನೂ ಬಂದಿಲ್ಲ ಎಂದು ನನಗೂ ತೋರುತ್ತಿದೆ ಅರ್ಜುನ. ನೋಡುವೆವು ನಡೆ ಧರ್ಮಪುತ್ರನ ಕೇಡು ಕಲಿಯುಗ ಬೀಜವು ಈ ಪರಿಕೂಡದು ಈ ಹೊತ್ತಿನಲ್ಲಿ ಧರ್ಮ ಸ್ಥಿತಿ ಗೆಲಯವಿಲ್ಲ ಖೇಡನಾಗದಿರು ಖೇಡನಾಗದಿರು ಇದಕ್ಕೆ ಚಿಂತಿಸಬೇಡನು ಫಲುಗುಣನ ಚಿತ್ತದ ಬಾಡರಿದು ನುಡಿಬುತ್ತ ತಂದನು ಪಾಳಯ ಕಿರಥವ ಆ ಕೃಷ್ಣ ಅರ್ಜುನನನ್ನು ಸಮಾಧಾನಗೊಳಿಸಿದ. ಬರುತ್ತಿದ್ದಾಗ ಮಾರ್ಗದಲ್ಲಿ ನಿಂತಿದ್ದ ಸೈನಿಕರ ಮುಖದಲ್ಲಿ ಹರ್ಷ ಕಾಣಲಿಲ್ಲ. ಗುಂಪು ಗುಂಪಾಗಿ ನಿಂತು ತಮ್ಮ ತಮ್ಮಲ್ಲಿ ಕಳವಳಕಾರಿ ಮನಸ್ಸನ್ನು ಹೊತ್ತು ಗುಜು ಗುಜು ಮಾತನಾಡಿಕೊಳ್ಳುತ್ತಿದ್ದುದನ್ನು ಪಾರ್ಥ ಗಮನಿಸಿದ. ಕೃಷ್ಣನೂ ಗಮನಿಸದೇ ಇರಲಿಲ್ಲ. ಧರ್ಮಜನ ಪಾಳಯದ ಮುಂದೆ ರಥವನ್ನು ತಂದು ನಿಲ್ಲಿಸಿದ ಪಾರ್ಥಸಾರಥಿ. ಬರನು ಪಾರ್ಥನ ಕಂಡು ಪುರಜನ ಹರೆಲು ದಲ್ಲಿಯದಲ್ಲಿ ದುಗುಡದ ಭರದ ಗುಜು ಗುಜು ಗೋಷ್ಠಿಗಳ ಜನಮನದ ಮುಸುಕುಗಳ ಮುರಿವ ನೀಹಾರದ ವಿಹಾರದ ಸರಸಿರುಹವನದಂತೆ ಮುರಿದ ನೀಹಾರದ ವಿಹಾರದ ಸರಸಿರುಹವನದಂತೆ ಪಾಳಯದಿರವುಲೇಸಲೆನುತ ಬಂದನು ರಾಜಮಂದಿರಕ್ಕೆ. ಕೃಷ್ಣ ಪಾರ್ಥರಿಬ್ಬರು ತಮ್ಮ ತಮ್ಮ ಪೋಷಾಕುಗಳನ್ನು ಕಳಚಿ ರಥದಲ್ಲಿ ತೆಗೆದಿಟ್ಟರು. ಅಷ್ಟು ಹೊತ್ತು ಭಾರಿ ಕದನದಲ್ಲಿ ತೊಡಗಿದ್ದರೂ ಆಯಾಸವನ್ನು ತೋರಿಸಿಕೊಳ್ಳದೆ ಲೆಕ್ಕಿಸದೆ ಧರ್ಮರಾಜನ ನಿಳೆಯವನ್ನು ಹೊಕ್ಕ ಕೃಷ್ಣನೊಂದಿಗೆ. ಕಳಚಿದನು ಸೀಸ ಕವ ಬೆಂಬತ್ತಳಿಕೆಯನು ವಜ್ರಾಂಗಿ ಮೊಚ್ಚೆಯ ಬಿಲು ಸರಳ ನಿಳುಹಿದನು ರಥದಲ್ಲಿ ದೈತ್ಯರಿಬು ಸಹಿತ ಇಳಿದು ರಥವನು ರಣದ ಭಾರಿಯ ಬಳಲಿಕೆಯ ಕೈಕೊಳ್ಳದೆ ಅರಸನ ನಿಳಯವನು ಹೊಕ್ಕನು ಧನಂಜಯ ಕಂಡನವನಿಬನ ಕೃಷ್ಣನೊಂದಿಗೆ ಬಂದ ಅರ್ಜುನ ನೋಡಿದ. ಮಂಚದ ಮೇಲೆ ಪವಡಿಸಿದ್ದಾನೆ ಧರ್ಮರಾಜ. ಕೈ ಕಾಲು ನೆತ್ತಿಗಳಿಗೆ ಪಟ್ಟಿ ಬಿಗಿದಿದೆ. ಮುಖದಲ್ಲಿ ಕಾಂತಿ ಇಲ್ಲ. ವೇದನೆ ಎದ್ದು ಕಾಣುತ್ತಿದೆ. ಝೊಂಪಿಸುವ ಸಿರಿ ಮೊಗದ ನೋಟದ ಸೊಂಪಡಗಿದಾಲಿಗಳ ಧೈಯದ ಗುಂಬಳಿದ ನಿಜ ರಾಜ ತೇಜದ ವಿಪುಲ ವೇದನೆಯ
ಬಿಂಪಗಿವ ಬೇಸರಿದ ತುರುಗಿದ ತಂಬಿನ ಗಳಿಕೆಯ ವಿಘಾತಿಯ ಜೊಂಪಿನಲ್ಲಿ ಹುದುಗಿದ ಮಹಿಷನ ಕಂಡನು ವಿಘಾತಿಯ ಜೊಂಪಿನಲ್ಲಿ ಹುದುಗಿದ ಮಹಿಷನ ಕಂಡನ ಪಾರ್ಥ ಆ ವಿಘಾತಿಯ ಜೊಂಪಿನಲ್ಲಿ ಏಟು ತಿಂದಿದ್ದ ನೋವಿನಿಂದ ಮೈ ಮರೆತಿದ್ದ ರಾಜ ಯುಧಿಷ್ಠಿರನನ್ನ ಪಾರ್ಥ ಕಂಡ. ಹೇಗೆ ಕಾಣಿಸಿದ ಅವನ ಅಣ್ಣದೇವ? ಬಿಗಿದು ಕಟ್ಟಿದ ಗಾಯ ಬಿಗಿದು ಕಟ್ಟಿದ ಗಾಯ ಮದ್ದಿನ ಜಿಗಿಯ ತೈಲದ ತಳಿತಲೇ ಪದಲಿ ಉಗಿದ ಬಾಣಂ ವ್ಯಥೆಯ ಕರ್ಣಧ್ಯಾನ ಚೇತನದ ಸೊಗಸುಮಿಗೆ ದ್ರೌಪದಿಯ ತುದಿ ಬೆರಳು ಗುರು ಬೆರಸಿದ ಸಿರಿಮುಡಿಯ ಸೊಗಸುಮಿಗೆ ದ್ರೌಪದಿಯ ತುದಿ ಬೆರಳು ಗುರು ಬೆರಸಿದ ಸಿರಿಮುಡಿಯ ಬಲುದು ಗುಡ ಭರದನಿ ಕುಸಿದ ಭೂಬನ ಕಂಡನು ಬಲುದು ಗುಡ ಭರದನಿ ಕುಸಿದ ಭೂಬನ ಕಂಡನು ಆವಾರ್ಥ ಗಾಯಗಳಿಗೆ ಮುಲಾಮು ಹಚ್ಚಿದ್ದರು, ಪಟ್ಟಿ ಬಿಗಿದಿದ್ದರು. ಕರ್ಣನನ್ನೇ ಕುರಿತು ಯೋಚಿಸುತ್ತಿದ್ದ ಅಣ್ಣ ಧರ್ಮಜನನ್ನ ಕಂಡ ಪಾರ್ಥ. ಅತೀವ ವ್ಯಥೆ ಆಯಿತು. ನಾ ಇದ್ದು ತಾನೇ ಏನು ಪ್ರಯೋಜನ, ಏನು ಪ್ರಯೋಜನ ಎಂದು ಮರುಗಿದ, ಕಂಬನಿಗರದ. ನಕುಲ, ಧೃಷ್ಟದ್ಯುಮ್ನ, ಸಹದೇವ, ಯುಧಾಮನ್ಯು, ಶತಾನೀಕ, ಕೈಕೇಯರು, ಯುಯುತ್ಸು, ಶಿಖಂಡಿ, ಪ್ರತಿವಿಂದ್ಯ ಮೊದಲಾದ ವೀರಾಧಿವೀರರು ಕೃಷ್ಣ ಪಾರ್ಥರನ್ನ ಸ್ವಾಗತಿಸಿದರು. ಮೌನವಾಗಿಯೇ ಸ್ವಾಗತಿಸಿ ಉಪಚಾರ ಸೂಚಿಸಿದರು. ಕಂಗಳಿಂದ ನೀರು ಉಕ್ಕಿ ಹೊರಹೊಮ್ಮಿತು ಪಾರ್ಥನಿಗೆ. ಗಂಟಲು ಬಿಗಿಯಿತು. ಕರಗಿತಂತಃಕರಣವು ಆಲಿಗಳೊರತೆಯೇನೆ ಕಣ್ಣಾಲಿಯಲಿ ಕಾತರಿಸಿದವು ಜಲಬಿಂದುಗಳು ಪುರುಹೂತ ನಂದನನ ಧರ್ಮಜನ ಚರಣಗಳನ್ನು ಹಿಡಿದು ತಲೆಬಾಗಿ ನಮಿಸಿದ. ಕೃಷ್ಣನು ಅದೇ ರೀತಿ ಧರ್ಮರಾಜನ ಪಾದಮುಟ್ಟಿ ನಮಸ್ಕಾರ ಮಾಡಿದ. ಅರಸ ನಿರವಿದೆ ಅರಸ ನಿರವಿದೆ ಎನ್ನುತ್ತ ನೊಸಲನು ಚರಣದಲ್ಲಿ ಚಾಚಿದನು ಚೇಷ್ಟಾ ಪರಿಗತಿಯ ನಾರೈಭೂತ ಅಭಿಮುಖನಾಗಿ ಕುಳ್ಳಿರ್ದ ಅವನನ್ನು ಮಾತನಾಡಿಸಿ, ಕೃಷ್ಣ ತತಸ್ತು ಗತ್ವಾ ಪುರುಷ ಪ್ರವೀರೌ ರಾಜಾನಮಾಸಾದ್ಯ ಶಯಾನಮೇಕಂ ರಥಾದುಭೌ ಪ್ರತ್ಯವರುಹ್ಯ ತಸ್ಮಾತ್ ವವಂದತು ಧರ್ಮರಾಜಸ್ಯ ಪಾದೌ. ಪಾದಗಳಿಗೆ ಎರಗಿ, ಧರ್ಮನಂದನ, ಕಡು ನೊಂದೆಯಪ್ಪ ನೀನು, ವಿಧಿ ನಿನ್ನ ಮೇಲೆ ಮುಳಿದಿದೆ, ಏಕೆ ಎಂದು ತಿಳಿಯದಾಗಿದೆ ನನಗೆ. ನರನಾಥ ವಿಧಿಯೇನೆಂದು ಮುನಿದುದೋ ನಿನಗೆ ನೊಂದೆಲ ನರನಾಥ ವಿಧಿಯೇನೆಂದು ಮುನಿದುದೋ ನಿನಗೆ ನುತ್ತ ಮುಕುಂದನು ಅತಿ ಕಾರುಣ್ಯ ದೃಷ್ಟಿಯಲ್ಲಿ
ಅವನಿಬನ ನೋಡಿ. ಕರುಣಾಪೂರಿತ ದೃಷ್ಟಿಯಿಂದ ಮುಕುಂದ ಧರ್ಮಜನನ್ನ ನೋಡಿ ಮಾತನಾಡಿಸಿ ಮೈತಡವಿದ. ಮಹಾರಾಜ ತನ್ನ ಮೃದುವಾದ ಕೈಯಿಂದ ಮೆಲ್ಲ ಮೆಲ್ಲನೆ ಧರ್ಮಜನ ಮೈದಡವಿದ. ಮುರಹರ ಮಂದ ಮಂದದಿ ಪಾಣಿ ಪಲ್ಲವದಿಂದ ತಡವಿದ ನೇರನು ಮಂದ ಮಂದದಿ ಪಾಣಿ ಪಲ್ಲವದಿಂದ ತಡವಿದ ನೇರನು ಆಗಲೆ ಕಂದರದು ನೋಡಿದನುಭೂಪತಿ ಕೃಷ್ಣ ಫಲು ಗುಣರ ಕಣ್ಣು ತೆರೆದು ಕೃಷ್ಣ ಪಾರ್ಥರು ನಿಂತಿರುವುದನ್ನು ನೋಡಿದ ರಾಜ ಯುಧಿಷ್ಠಿರ. ಕೃಷ್ಣನ ಕರಸ್ಪರ್ಶದಿಂದ ಪುಳಕಿತರಾದ ಯುಧಿಷ್ಠಿರ. ತುಂಬ ಹಿತವಾಯಿತು ಅವನಿಗೆ. ಕಂಗಳಿಂದ ಆನಂದ ಭಾಷ್ಪ ಹೊರಹೊಮ್ಮಿತು. ಉಕ್ಕಿ ಹರಿದ ಕಣ್ಣೀರಿಂದ ಹರಿಕರಾಬ್ಜ ಸ್ಪರ್ಶ ಮಾತ್ರ ಸ್ಫುರಣದಿಂದ ಹರಿಕರಾಬ್ಜ ಸ್ಪರ್ಶ ಮಾತ್ರ ಸ್ಫುರಣದಿಂದ ಆಪ್ಯಾಯಿತಾಂತಃಕರಣನಾದನು ನೆನೆದನು ಉದ್ಗದ ಬಾಷ್ಪವಾರಿಯನಿ ಮುರಿಯದೇರಿನ ಮೈವಳಿಗೆ ಲಘುದರದಲುಳಿಯಲಿ ಮೈಯ ಬಲಿದು ಮುರಿಯದೇರಿನ ಮೈವಳಿಗೆ ಲಘುತರದ ನುಳಿಯಲಿ ಮೈಯ ಬಲಿದು ಆದರಿಸಿ ಕುಳ್ಳಿದ್ದನು ಮಹೀಪತಿ ಮಾನಿನಿಯ ಮಲಗಿ ಉಕ್ಕಿ ಹರಿದ ಕಣ್ಣೀರಿಂದ ಅವನ ಮೈ ನೆನೆಯಿತು. ಮೈ ಅಲುಗಾಡಿಸಲು ಆಗದೆ ಮೆಲ್ಲನೆ ಸರಿದು ದ್ರೌಪದಿಯನ್ನು ಒರಗಿ ಕುಳಿತ ಧರ್ಮರಾಜ. ದೇವಕೀ ನಂದನ, ನಿನಗೆ ಸ್ವಾಗತ. ಧನಂಜಯ, ನಿನಗೂ ಸ್ವಾಗತವಪ್ಪ. ಸ್ವಾಗತಂ ದೇವಕೀ ಮಾತಃ, ಸ್ವಾಗತಂತೆ ಧನಂಜಯ. ಪ್ರಿಯಂ ಮೇ ದರ್ಶನಂ ಗಾಢಂ ಯುವಯೋರ್ ಅಚ್ಯುತಾರ್ಜುನಂ. ಪುರುಷಶ್ರೇಷ್ಠರಾದ ನಿಮ್ಮ ದರ್ಶನದಿಂದ ನನ್ನ ಮನಸ್ಸಿಗೆ ಸಂತಸ ನೆಮ್ಮದಿಯಾಗಿದೆ. ಪಾರ್ಥ ಮುಕುಂದ ಬಿರುಸಿನಿಂದ ಕಾದಿದ್ದಾನೆ. ಆ ಸುಶರ್ಮ ಬಲಿಷ್ಠ, ಅವನೊಂದಿಗೆ ಕಾದುವುದು ಸುಲಭವಲ್ಲ. ಅವರೆಲ್ಲ ತಾವು ತಾವೇ ಶಪಥ ಮಾಡಿದ್ದಾರಲ್ಲವೇ. ಹದುಳವಿ ಪಾರ್ಥಂಗೇ ಹದುಳವೇ ಪಾರ್ಥಂಗೇ ಹೇರಾಳದನಿ ಕಾದಿದನ ಸುಶರ್ಮನ ಕದನ ಬೆಟ್ಟಿತು ಶಪಥವಲ್ಲ ತಮ್ಮೊಳನಿ ಬರಿಗೇ